ಮುಗಿ ಬಿದ್ದ ಕುಮಾರಸ್ವಾಮಿ ವಿವಿ ಸಿಂಡಿಕೇಟ್ ನೇಮಕ ವಿಚಾರದಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಮತ್ತೊಮ್ಮೆ ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಆರ್ಎಸ್ಎಸ್ ವಿರುದ್ಧ ಮತ್ತೆ ಮುಗಿ ಬಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ವಿವಿ ಸಿಂಡಿಕೇಟ್ ನೇಮಕ ವಿಚಾರದಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಮತ್ತೊಮ್ಮೆ ದೊಡ್ಡ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ ಆರ್ಎಸ್ಎಸ್ ನ ಸದಸ್ಯರು ವಿವಿಗಳ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ ಇಲ್ಲಿ ಕೆಲಸ ಆಗಬೇಕು ಅಂದ್ರೆ ಸಿಂಡಿಕೇಟ್ ಸದಸ್ಯರು ಲಕ್ಷ ಲಕ್ಷ ಹಣ ಕೇಳ್ತಾರೆ 40 ವರ್ಷದ ಹಿಂದಿನ ಆರ್ಎಸ್ಎಸ್ ಬೇರೆ ಇವತ್ತಿನ ಆರ್ಎಸ್ಎಸ್ ಬೇರೆ ಇದು ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಆರೋಪ ಮೂಲಕ ಮತ್ತೆ ಆರ್ಎಸ್ಎಸ್ ವಿರುದ್ಧ ಮೊಗೆ ಬಿದ್ದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿವಿ ಸಿಂಡಿಕೇಟ್ ನೇಮಕ ವಿಚಾರದಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಕೆಲಸ ಆಗಬೇಕು ಅಂದ್ರೆ ಸಿಂಡಿಕೇಟ್ ಸದಸ್ಯರು ಲಕ್ಷ ಲಕ್ಷ ಹಣ ಕೇಳ್ತಾರೆ ಆರ್ಎಸ್ಎಸ್ ನ ಸದಸ್ಯರು ವಿವಿಗಳ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ ಏನೇ ಕೆಲಸ ಆಗಬೇಕು ಅಂದ್ರು ಲಕ್ಷ ಲಕ್ಷ ಹಣ ಕೇಳ್ತಾರೆ ಅಂತ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಮೊನ್ನೆ ಏನೋ ಒಂದು ವಿಷಯ ಹೇಳಿದ್ದೆ ಆರ್ಎಸ್ಎಸ್ ಬಗ್ಗೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ ಗಳನ್ನು ಆರ್ಎಸ್ಎಸ್ ನ ಕಾರ್ಯಕರ್ತರನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದಾದರೂ ಒಂದಲ್ಲಿ ಕೆಲಸ ಆಗಬೇಕು ಅಂದ್ರೆ 1 ಲಕ್ಷ 2 ಲಕ್ಷ ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸಿಂಡಿಕೇಟ್ ಮೆಂಬರ್ ಗಳು ಯಾವ ಆರ್ಎಸ್ಎಸ್ ನ ಕಾರ್ಯಕರ್ತರು ಆ ಸಿಂಡಿಕೇಟ್ ಮೆಂಬರ್ ಗಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಕೇಳಕಳಿ ಯಾವ ತರ ನಡೆಯತಾ ಇದೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು 40 ವರ್ಷದ ಹಿಂದಿನ ಆರ್ಎಸ್ಎಸ್ ಬೇರೆ ಈಗಿನ ಆರ್ಎಸ್ಎಸ್ ಬೇರೆ ಅಂತಕಂತದನ್ನ ಯಾಕೆ ಹೇಳಿದೆ ಅಂದ್ರೆ ಆ ದೃಷ್ಟಿಯಿಂದ ಹೇಳಿದ್ದೇನೆ ಹಲವಾರು ವಿಷಯ ಚರ್ಚೆ ಮಾಡಬಹುದು ಇವತ್ತು ಈಗಾಗಲೇ ಈಗ ಭಾಗವತ್ ಅವರು ಹೇಳಿಕೆ ಕೊಟ್ಟಿಲ್ವಾ ನಿನ್ನೆ ವಿಜಯದಶಮಿಯ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ದೇಶ ಒಡೆಯ ಕೆಲಸಗಳು ಆಮೇಲೆ ಏನು ಇವತ್ತು ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಮೊನ್ನೆ ಏನೋ ಒಂದು ವಿಷಯ ಹೇಳಿದ್ದೆ ಆರ್ಎಸ್ಎಸ್ ಬಗ್ಗೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ ಗಳನ್ನು ಆರ್ಎಸ್ಎಸ್ ನ ಕಾರ್ಯಕರ್ತರನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದಾದರೂ ಒಂದಲ್ಲಿ ಕೆಲಸ ಆಗಬೇಕು ಅಂದ್ರೆ 1 ಲಕ್ಷ 2 ಲಕ್ಷ ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸಿಂಡಿಕೇಟ್ ಮೆಂಬರ್ ಗಳು ಯಾವ ಆರ್ಎಸ್ಎಸ್ ನ ಕಾರ್ಯಕರ್ತರು ಆ ಸಿಂಡಿಕೇಟ್ ಮೆಂಬರ್ ಗಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಕೇಳಕಳಿ ಯಾವ ತರ ನಡೆಯತಾ ಇದೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು 40 ವರ್ಷದ ಹಿಂದಿನ ಆರ್ಎಸ್ಎಸ್ ಬೇರೆ ಈಗಿನ ಆರ್ಎಸ್ಎಸ್ ಬೇರೆ ಅಂತಕಂತದನ್ನ ಯಾಕೆ ಹೇಳಿದೆ ಅಂದ್ರೆ ಆ ದೃಷ್ಟಿಯಿಂದ ಹೇಳಿದ್ದೇನೆ ಹಲವಾರು ವಿಷಯ ಚರ್ಚೆ ಮಾಡಬಹುದು ಇವತ್ತು ಈಗಾಗಲೇ ಈಗ ಭಾಗವತ್ ಅವರು ಹೇಳಿಕೆ ಕೊಟ್ಟಿಲ್ವಾ ನಿನ್ನೆ ವಿಜಯದಶಮಿಯ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ದೇಶ ಒಡೆಯ ಕೆಲಸಗಳು ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್